ಇವತ್ತು ಕೆರಗೋಡಿಂದ ಡಿ ಸಿ ಕಚೇರಿವರೆಗೆ ಪ್ರತಿಭಟನೆ ಬರ್ತಾಯಿತ್ತು. ಆ ಬರಬೇಕಾದ್ರೆ ಮಂಡ್ಯ ಜಿಲ್ಲೆಯ ಕುರುಬರು ಸಂಘದ ಸಾರ್ವಜನಿಕ ಹಾಸ್ಟ್ಲಲ್ಲಿ ಮತ್ತು ಅಲ್ಲಿ ಏನಿವತ್ತು ನಾವು ಸಿದ್ದರಾಮಯ್ಯನವರು ಕನಕದಾಸನ ಭಾವಚಿತ್ರನ ಅಳವಡಿಸಿದ್ವಿ. ಅವರೆಲ್ಲದಕ್ಕೂ ಕೂಡ ಹಾನಿ ಮಾಡಿ ಅಕ್ರಮವಾಗಿ ನಮ್ಮ ಸಂಘದ ಹಾಸ್ಟೆಲ್ಗೆ ನುಗ್ಗಿ ಕಲ್ಲುಗಳಿಂದ ಗ್ಲಾಸ್ಗಳನ್ನ ಪುಡಿಪುಡಿ ಮಾಡಿ ಆ ಏನು ಭಾವಚಿತ್ರದ ಬ್ಯಾನರ್ಗಳಿದ್ದು ಅವೆಲ್ಲನ್ನ ಕಿತ್ತಾಕಿ ಬರೆದು ಇವತ್ತು ಇಡೀ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಇದರ ಅರ್ಥ ಕನಕದಾಸರ ಏನಿವತ್ತು ಈ ದಾಸ ಶ್ರೇಷ್ಠರಲ್ಲಿ ಕನಕದಾಸರು ಎಲ್ಲ ಸಮಾಜದ ಶೋಷಿತರಿಗೆ ಸಾರಿದ್ರೋ ಅದನ್ನು ಹತ್ತಿಕ್ತಕ್ಕಂಥ ಕೆಲಸವನ್ನು ಇವತ್ತು ಏನು ಕಿಡಿಗೇಡಿಗಳು ಅದು ಕುಂಭ ಕೊಟ್ಟಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವತ್ತು ಕ್ಷಮೆ ಕೇಳಬೇಕಾಗಿತ್ತು, ಇನ್ನೂ ಕೂಡ ಕೇಳಿಲ್ಲ. ಅವ್ರು ಏನಿವತ್ತು ನಾವು ಇವತ್ತು ಅದು ಉದ್ದ ವಿರುದ್ಧ ದೂರು ಕೊಟ್ಟಿದ್ದೀವಿ, ಅದು ಎಫ್ ಐ ಆರ್ ಕೂಡ ಆಗಿದೆ. ಈಗ ನಾವು ಎಸ್ ಪಿ ಅವ್ರಿಗೂ ಕೂಡ ನಾವು ದೂರನ್ನು ಕೊಡ್ತಾ ಇದ್ದೀವಿ. ಮತ್ತು ಇಡೀ ರಾಜ್ಯಾದ್ಯಂತ ಒಂದು ವೇಳೆ ಅವರು ಇದಕ್ಕೆ ಕ್ಷಮೆ ಕೇಳಿ ಅವ್ರೇನು ಬಂಧಿಸಲಿಲ್ಲ ಅಂತಂದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗ್ತದೆ. ಏನಿವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಅಣ್ಣ ತಂದಿರಂಗೆ ಎಲ್ಲ ಸಮಾಜದ ಬಂಧುಗಳು ಬದುಕ್ತಾ ಇದ್ದೀವಿ. ಇವರು ಈ ಸಾಮರಸ್ಯವನ್ನು ಕೆಡಿಸಲಿಕ್ಕೆ ಇಲ್ಲಿ ಇನ್ನೊಂದು ಮಂಗಳೂರು ಮಾಡಲಿಕ್ಕೆ ಬಂದಿದ್ದಾರೆ ಇವರು. ಇಲ್ಲಿ ಯಾವುದೇ ಕಾರಣದಿಂದ ನಾವು ಇಂದಿನ ಮಂಡ್ಯ ಜಿಲ್ಲೆ ಇತಿಹಾಸ ತಗೊಂಡಾಗ ಎಲ್ಲ ಸಮಾಜದ ಜನ ಒಂದು ಒಟ್ಟಾರೆ ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಈಗ ನಾವು ಆಗ್ರಹ ಪಡಿಸ್ತೀವಿ ಅವ್ರನ್ನ ಯಾವ ಈ ಕೂಡಲೇ ಬಂಧಿಸಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರು ಕುಂಭ ಕೊಟ್ಟಿದ್ದಾರೆ ಅವ್ರು ಕೂಡಲೇ ಕ್ಷಮೆಯಾಚನೆ ಮಾಡಬೇಕು ಅಂತ ನಾವು ಇಡೀ ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಅಧ್ಯಕ್ಷನಾಗಿ ನಾನು ಕೇಳ್ತಾ ಇದ್ದೇನೆ. ಮೂರ್ಖರಿಗೆ ಕನಕದಾಸರ ಭಾವಚಿತ್ರವನ್ನು ಹರಿದು ಹಾಕಿದ ಮೂರ್ಖರಿಗೆ.